ಹಾಯ್ ಎಲ್ರಿಗೂ ನಮಸ್ಕಾರ ಕೆ ಸಿ ಇ ಟಿ ಟೂ ತೌಸಂಡ್ ಟ್ವೆಂಟಿ ಟು ಅಡ್ಮಿಟ್ ಕಾರ್ಡ್ಗೆ ಸಂಬಂಧಪಟ್ಟ ಹಾಗೆ ವಿದ್ಯಾರ್ಥಿಗಳ ಡೌಟ್ಸ್ಗಳಿಗೆ ಈಗ ಕ್ಲಾರಿಫಿಕೇಷನ್ ಇದ್ದೀವಿ ಸೊ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ದೀರ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಆಗ್ತಾ ಇಲ್ಲ ಸರ್ವರ್ ಬ್ಯುಸಿ ಬರ್ತಾ ಇದೆ ಹಾಗೆ ಇನ್ನೂ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಕೇಳ್ತಾಯಿದ್ದೀರ ಸರ್ ನಾವು ತೊಗೊಂಡಿರೋದು ಪಿ ಸಿ ಎಮ್ಮಿಗೆ ಎಕ್ಸಾಮ್ ಮಾತ್ರ ತೊಗೊಂಡಿದ್ದೀವಿ ಅಥವಾ ಪಿ ಸಿ ಬಿಗೆ ತೊಗೊಂಡಿದ್ದೀವಿ ಬಟ್ ಅಡ್ಮಿಟ್ ಕಾರ್ಡಲ್ಲಿ ಪಿ ಸಿ ಎಮ್ ಬಿ ಅಂತ ಬರ್ತಾಯಿದೆ ನಾವೀಗ ಏನು ಮಾಡಬೇಕು ನಮಗೆ ಗೊಂದಲ ಇದೆ ಅಂತ ಕೇಳ್ತಿದ್ದಾರೆ ಸೊ ಈ ಡೌಟ್ಸ್ಗಳಿಗೆ ಇವತ್ತಿನ ವೀಡಿಯೋದಲ್ಲಿ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀವಿ ಸೊ ಫಸ್ಟ್ ಸರ್ವರ್ ಬ್ಯುಸಿ ಬರ್ತಾ ಇದೆ ಅಡ್ಮಿಟ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇಲ್ಲ ಏನು ಮಾಡಬೇಕು ಸರ್ ಅಂತ ಕೇಳ್ತಿದ್ರೆ ವೆಯ್ಟ್ ಮಾಡಿ ಆ ಸರ್ವರ್ ಬಿಸಿ ಕ್ಲಿಯರೆನ್ಸ್ ಸಿಗುತ್ತೆ ಕ್ಲಿಯರೆನ್ಸ್ ಆದಮೇಲೆ ನೀವು ಡೌನ್ಲೋಡ್ ಮಾಡ್ಕೊಬೇಕು ಈಗ ನೋಡಿ ಯು ಜಿ ಸಿ ಇ ಟಿ ಟೂ ತೌಸಂಡ್ ಲಿಂಕ್ ಅಂತ ಇದೆ ಅಲ್ವಾ ಸೊ ಅದನ್ನು ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನಿಮಗೆ ಈ ಪೇಜ್ ಓಪನ್ ಆಗುತ್ತೆ ಈ ಪೇಜ್ ಓಪನ್ ಆದಾಗ ಅಪ್ಲಿಕೇಶನ್ ನಂಬರ್ನ ಎಂಟ್ರಿ ಮಾಡಿ ಹಾಗೆ ಡೇಟ್ ಆಫ್ ಬರ್ತನ್ನ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಯು ಕ್ಯಾನ್ ಡೌನ್ಲೋಡ್ ಯುವರ್ ಅಡ್ಮಿಟ್ ಕಾರ್ಡ್ ಓಕೆ ಕೆಲವು ಟೈಮಲ್ಲಿ ಈ ರೀತಿ ಸರ್ವರ್ ಬ್ಯುಸಿ ಬರುತ್ತೆ ವೆಯ್ಟ್ ಮಾಡಿ ನೆಕ್ಸ್ಟ್ ಕ್ಲಿಯರ್ ಆದಮೇಲೆ ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಡೌಟ್ ಏನು ಅಂದರೆ ನಾವು ಸಿ ಇ ಟಿ ಅಡ್ಮಿಟ್ ಕಾರ್ಡನ್ನ ಡೌನ್ಲೋಡ್ ಮಾಡ್ಕೊಂಡಿದ್ದೀವಿ ಆ ಅಡ್ಮಿಟ್ ಕಾರ್ಡಲ್ಲಿ ಪಿ ಸಿ ಎಮ್ ಬಿ ಎಕ್ಸಾಮಿನೇಷನ್ ಮತ್ತು ಡೇಟನ್ನು ತೋರಿಸ್ತಾ ಇದೆ ಬಟ್ ನಾವು ತೊಗೊಂಡಿರೋದು ಪಿ ಸಿ ಎಮ್ ಮಾತ್ರ ಅಥವಾ ಕೆಲವು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ನಾವು ಪಿ ಸಿ ಬಿ ಮಾತ್ರ ತೊಗೊಂಡಿದ್ದೀವಿ ಬಟ್ ಅಡ್ಮಿಟ್ ಕಾರ್ಡಲ್ಲಿ ಪಿ ಸಿ ಎಮ್ ಬಿ ಅಂತ ಮೆನ್ಷನ್ ಆಗಿದೆ ನಾವು ಎಕ್ಸಾಮ್ ನಾಲ್ಕು ಬರೀಬೇಕಾ ಅಥವಾ ಏನು ಮಾಡಬೇಕು ಅಂತ ತುಂಬ ಜನ ವಿದ್ಯಾರ್ಥಿಗಳು ಕೇಳ್ತಾಯಿದ್ದಾರೆ ನೀವು ಮಾಡಬೇಕಾದ್ರೆ ಇಷ್ಟೇ ಸಿಂಪಲ್ ನೀವು ಟೆಕ್ನಿಕಲ್ ಕೋರ್ಸ್ ಬೇಡ ಅನ್ನಂಗಿದ್ರೆ ಪಿ ಸಿ ಬಿ ಅಟೆಂಡ್ ಮಾಡಿ ಸಪೋಸ್ ನಮಗೆ ಟೆಕ್ನಿಕಲ್ ಕೋರ್ಸ್ ಬೇಕು ಅನ್ನಂಗಿದ್ರೆ ಪಿ ಸಿ ಎಮ್ ಅಟೆಂಡ್ ಮಾಡಿ ಬಯಾಲಜಿ ಅಟೆಂಡ್ ಮಾಡೋಕ್ಕೆ ಹೋಗಬೇಡಿ ಇಷ್ಟೇ ಅಡ್ಮಿಟ್ ಕಾರ್ಡಲ್ಲಿ ಪ್ರತಿಯೊಬ್ಬ ಅಡ್ಮಿಟ್ ಕಾರ್ಡಲ್ಲೂ ಅಷ್ಟೇ ಪಿ ಸಿ ಎಮ್ ಬಿ ಮೆನ್ಷನ್ ಮಾಡಿರ್ತಾರೆ ನಿಮಗೆ ಪಿ ಸಿ ಎಮ್ ಬೇಕಾ ಪಿ ಸಿ ಎಮ್ ಅಟೆಂಡ್ ಮಾಡಿ ಪಿ ಸಿ ಬಿ ಬೇಕಾ ಪಿ ಸಿ ಬಿ ಅಟೆಂಡ್ ಮಾಡಿ ಅಥವಾ ಪಿ ಸಿ ಎಮ್ ಬಿ ಬೇಕಾದರೂ ಅಟೆಂಡ್ ಮಾಡಿ ಲೆಫ್ಟ್ ಯುವರ್ ಚಾಯ್ಸ್ ಓಕೆ